ಬೆಂಗಳೂರಿನ ಹೆಬ್ಬಾಳದ ಸಮೀಪವಿರುವ ಸಂವಾದ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯು ಬೆಂಗಳೂರು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿದೆ ಮತ್ತು ಭಾರತೀಯ ಪುನರ್ವಸತಿ ಮಂಡಳಿಯಿಂದ ಗುರುತಿಸಲ್ಪಟ್ಟಿದೆ. ಇಲ್ಲಿ ರಾಷ್ಟ್ರಮಟ್ಟದ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂವಾದ್ ಇನ್ಸ್ಟಿಟ್ಯೂಟ್ ವಾಕ್ ಭಾಷಾ ರೋಗಶಾಸ್ತ್ರಜ್ಞರಾದ ರಾಧಿಕಾ ಪೂವಯ್ಯ ಅವರ ಕನಸಿನ ಕೂಸು. ಅಪಾರ ಅನುಭವ ಹೊಂದಿರುವ ಇವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಸಾವಿರಾರು ಮಾತು ಬಾರದ ಕಿವಿ ಕೇಳದ ಜೀವಗಳಿಗೆ ಸಂಜೀವಿನಿಯಾಗಿದ್ದಾರೆ. ಹಲವಾರು ವರ್ಷಗಳಿಂದ ಇಲ್ಲಿ ಮಾತು ಮತ್ತು ಕಿವಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬರುವ ಕಾಯಿಲೆಗಳಿಗೆ ಉಚಿತವಾಗಿ ಶಿಬಿರಗಳನ್ನು ಏರ್ಪಡಿಸಿ ಸಾರ್ವಜನಿಕರಿಗೆ ನೆರವಾಗುತ್ತಿದ್ದಾರೆ. ಬರುವ ರೋಗಿಗಳು ಯಾವ ರೀತಿ ಚಿಕಿತ್ಸೆಗೆ ಸ್ಪಂದಿಸುತ್ತಾರೆ ಎಂಬುದನ್ನು ಇವರನ್ನು ನೋಡಿ ಅರಿತುಕೊಳ್ಳಬಹುದು. ಏನಿದು? ಯಾವ ಕಲರ್ ಇದು? ಪಿಂಕ್. ಪಿಂಕಾ? ಯೆಲ್ಲೋ. ಆಹಾ. ಬ್ಲೂ. ಆರ್ ಆರೆಂಜ್. ವೆರಿ ಗುಡ್. ಇದು ಚುಮ್ಮಾ. ಓಕೆ. ಸರ್, ಇವಾಗ ಏನ್ನ ಕುಡಿದಾರೆ ಅಂತ ಹೇಳ್ಬೇಕು. ನೀರು, ಕಾಫಿ. ಕಾಫಿ, ಒಂದು ವರ್ಡ್ ಕೂಡ ಮಾತಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ನನ್ನ ರೆಫರೆನ್ಸ್ ಡಾಕ್ಟರ್ ರೆಫರೆನ್ಸ್ ಇಂದ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಸ್ಪೀಚ್ ಥೆರಪಿ ನಡೀತಿದೆ. ನಿಖಿತಾ ಮ್ಯಾಮ್ ರಾಧಿಕಾ ಮ್ಯಾಮ್ ಇಬ್ರು ಸೆಷನ್ಸ್ ತಗೋತಾರೆ. ತುಂಬ ಬೆಟರ್ ಇದೆ, ಇಂಪ್ರೂವ್ಮೆಂಟ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಒಂದು ವರ್ಡು ಮಾತಾಡಕ್ ಆಗ್ತಿಲ್ಲದ ಇರೋನು ಈಗ ಅಟ್ಲೀಸ್ಟ್ ಹೊರಗಡೆ ಹೋದ್ರೆ ಜನದತ್ರ ಮಾತಾಡಕ್ ಆಗ್ತಾ ಇದೆ. ಸೊ ನಮ್ಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಚೆನ್ನಾಗಿ. ಆಲ್ ಆಫ್ ಎ ಸಡನ್ ಸ್ಟ್ರೋಕ್ ಆಯಿತು, ರೀಸನ್ ಗೊತ್ತಿಲ್ಲ. ಅವ್ನು ವರ್ಕ್ ಮಾಡ್ತಾ ಇದ್ದಿದ್ದು ಇಂಜಿನಿಯರಿಂಗ್ ಅವನದು ಬ್ಯಾಕ್ಗ್ರೌಂಡು, ಬಟ್ ಆಲ್ ಆಫ್ ಎ ಸಡನ್ ಆದಾಗ ನಮಗೂ ಗೊತ್ತಾಗಲಿಲ್ಲ, ಡಾಕ್ಟರ್ಸು ಏನೂ ಹೇಳಲಿಲ್ಲ. ಇನ್ಫ್ಯಾಕ್ಟ್ ನೋ, ವಿ ವೆಂಟ್ ಆಲ್ಮೋಸ್ಟ್ ನಿಯರ್ಲಿ 3 ಸ್ಪೀಚ್ ಥೆರಪಿಸ್ಟ್ ಹತ್ರ ಹೋದ್ವಿ. ಸೊ ಎಲ್ಲೂ ಸ್ಯಾಟಿಸ್ಫೈಡ್ ಅಂತ ಅನ್ನಿಸಿರಲಿಲ್ಲ, ಬಟ್ ಇಲ್ಲಿ ಬಂದು ನಮಗೆ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ಸೆಷನ್ಸ್ ಕೊಡ್ತಿರೋರು ಸ್ಟೂಡೆಂಟ್ಸ್ ಆಗಲಿ ಅಥವಾ ಟೀಚರ್ಸ್ ಆಗಲಿ ಅವನ ಜೊತೆ ಜೆಲ್ ಆಗ್ತಿದ್ದಾರೆ. ಅವನ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಅವನ ಲೆವೆಲ್ ಆಫ್ ಸ್ಪೀಡಿಂದನೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಅವನಿಗೇನು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ, ನನಗೇನೋ ಪ್ರಾಬ್ಲಮ್ ಇದೆ ಅಂತ ಅವ್ನಿಗೆ ಅನ್ನಿಸ್ತಾ ಇಲ್ಲ, ಬಟ್ ಇಲ್ಲಿ ಖುಷಿಯಾಗಿ ಬರ್ತಾನೆ, ಬೇರೆ ಕಡೆಯಲ್ಲೂ ಖುಷಿಯಾಗಿ ಹೋಗ್ತಿರ್ಲಿಲ್ಲ ಅವನು. ಸಂವಾದ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಇಯರಿಂಗ್ ಸಂಸ್ಥೆಯು ಇದೇ ತಿಂಗಳ 14ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಉಚಿತವಾಗಿ ಸ್ಟ್ರೋಕ್ ಅಥವಾ ಲಕ್ವ ಕಾಯಿಲೆಗಳಿಗೆ ಗುರಿಯಾಗಿರುವ ರೋಗಿಗಳಿಗೆ ಉಚಿತವಾಗಿ ತಪಾಸಣೆಯನ್ನು ನಡೆಸಲಿದ್ದಾರೆ. ಇವರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ರಾಧಿಕಾ ಪೂವಯ್ಯ ಅವರು ಮಾಧ್ಯಮದ ಮೂಲಕ ಕರೆ ನೀಡಿದರು. ವಯಸ್ಸಾಗಿರೋರು ಇಲ್ಲಿ ಯಾವ ಏಜ್ ಗ್ರೂಪಲ್ಲಿ ತೊಂದರೆ ಇದ್ದರೆ ಅವ್ರಿಗೆ ನಾವು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಕೊಡೋರು. ನಾವು ಒಂದು ಅಕ್ಯಾಡೆಮಿಕ್ ಸೆಕ್ಷನ್ನು ಇದೆ, ನಾವು ಡಿಗ್ರಿ ಮತ್ತು ಮಾಸ್ಟರ್ಸ್ ಪ್ರೋಗ್ರಾಮು ಈ ಸಬ್ಜೆಕ್ಟಲ್ಲಿನೂ ಬ್ಯಾಂಗ್ಳೂರು ಯೂನಿವರ್ಸಿಟಿ ಜೊತೆಯಲ್ಲಿ ಮಾಡ್ತಾ ಇರೋದು. ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರು ಯಾರಿಗೆ ತೊಂದರೆ ಇದ್ದರೆ ಬರ್ಬೋದು. 20 ವಯಸ್ಸು ಮಗುಗೆ ತೊದಲಿದ್ರೆ ಬರ್ತಾರೆ. ಸ್ಟ್ರೋಕ್ ಆಗಿಬಿಟ್ರೆ 20 ವಯಸ್ಸಿಗೆ ಸ್ಟ್ರೋಕ್ ಆಗ್ತದೆ. ಸೊ ನಾವು ಫುಲ್ ರೇಂಜ್, ನಾವು ಫುಲ್ ಏಜ್ ರೇಂಜ್, ಏನು ಏಜ್ ರೇಂಜ್ ಇಲ್ಲ. ಚಿಕ್ಕ ಮಕ್ಕಳು ಇವತ್ತು ಕಿವಿ ಪರೀಕ್ಷೆ 6 ಮಂತ್ಸ್ ಒಳಗಡೆನೂ ಕಿವಿ ಪರೀಕ್ಷೆ ಮಾಡಬಹುದು. ಸೊ ನಮ್ಗೆ ಟ್ರೀಟ್ಮೆಂಟು ನಾವು 1 ವಯಸ್ಸು ಮಗುನೂ ಟ್ರೀಟ್ಮೆಂಟ್ ಮಾತು ತರಬೇತಿ ಶುರು ಮಾಡಿಬಿಡ್ತೀವಿ. ಸೊ ಯಾವ ವಯಸ್ಸಾಗಲಿ
ವಯಸ್ಸಾಗಿರೋರಿಗೆ ಲಕ್ವ ಆದರೆ ಇದರ ತೊದಲ್ ಇದ್ದರೆ ಇಲ್ಲಾದರೆ ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ ಅವ್ರ ಆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇವಾಗ ಆಟಿಸಮ್ ಅಂತ ಪ್ರಾಬ್ಲಮ್ ಶುರುವಾಗಿದೆ ಒಂದು 20 ವರ್ಷದಿಂದ. ಅದಕ್ಕೆ ನಾನು ಯು ಎಸ್ಸಿಂದ ಮಾಸ್ಟರ್ಸ್ ಪ್ರೋಗ್ರಾಮ್ ಮಾಡಿದ್ದೀನಿ ಎ ಬಿ ಎ ಇಂದ ಸಬ್ಜೆಕ್ಟಲ್ಲಿ, ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್ ಸಬ್ಜೆಕ್ಟಲ್ಲಿ. ಸೊ ನಮ್ಮ ಸಂಸ್ಥೆಯಲ್ಲಿ ಎ ಬಿ ಎ ತುಂಬ ಚೆನ್ನಾಗಿ ಆಟಿಸಮ್ ಮಕ್ಕಳಿಗೆ ಥೆರಪಿ ಕೊಡ್ತೀವಿ ಮತ್ತು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬರುತ್ತೆ ಮಾತಲ್ಲಿನೂ ಮತ್ತು ಬಿಹೇವಿಯರ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್ ಥೆರಪಿ ಕೊಟ್ಟರೆ. ಸೊ ನಮ್ಮ ಸಂಸ್ಥೆಯಲ್ಲಿ ಫುಲ್ ರೇಂಜ್ ಆಫ್ ಟ್ರೀಟ್ಮೆಂಟು ನಾವು ಕೊಡ್ತೀವಿ. ಮತ್ತು ಇದು ಒಂದು ಸ್ಕೂಲ್ ಥರ ಅಲ್ಲ, ಇಂಡಿವಿಜುವಲ್ ಆಗಿ 1-to-1 ಮಾಡ್ತೀವಿ ಮತ್ತು ನಾವು ಪೇರೆಂಟ್ಸ್ಗೂ ಟ್ರೈನಿಂಗ್ ಕೊಟ್ಬಿಟ್ಟು. ದಿಸ್ ಇಸ್ ಅ ವಾಲಂಟ್ರಿ ಆರ್ಗನೈಸೇಷನ್. ಸೊ ಇಲ್ಲಿ ತುಂಬ ಕಮ್ಮಿ ರೇಟಲ್ಲಿ ಟ್ರೀಟ್ಮೆಂಟ್ ಸಿಕ್ಕುತ್ತೆ ಮತ್ತು ಇದು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ತುಂಬ ಎಕ್ಸ್ಪರ್ಟ್ಸ್ ಇರೋರು ಇಲ್ಲಿದ್ದಾರೆ. ಸೊ ನಾವು ಅಕಾಡೆಮಿಷಿಯನ್ಸ್, ನಾವೆಲ್ಲ ಪಾಠ ಮಾಡೋರು. ಸೊ ಅದಕ್ಕೆ ನಮ್ಮದು ಟ್ರೀಟ್ಮೆಂಟು ನಾವು ಅಪ್ ಟು ಡೇಟ್ ಇರ್ತೀವಿ. ಅದೇ ಮತ್ತು ನಾವು ತುಂಬ ರೀಸನೇಬಲ್ ರೇಟ್ಸಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಕಾರಣ ಏನಿಲ್ಲ, ಇದೆ ಅಷ್ಟೇ. ಟ್ರೀಟ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು. ಕಾರಣ ನಮ್ಮ ದೇಶದಲ್ಲಿ ಕಾರಣ ಮೇಲೆ ಎಲ್ಲರೂ ಫೋಕಸ್ ಮಾಡ್ತಾರೆ. ಯಾಕೆ ತೊದಲು ಬಂತು, ಯಾಕೆ ಆಟಿಸಮ್ ಬಂತು, ಯಾಕೆ ಕಿವುಡತನ ಬಂತು, ಅದ ಮೇಲೆ ಯೋಚನೆ ಮಾಡಿ ಸುಖ ಇಲ್ಲ. ಟ್ರೀಟ್ಮೆಂಟ್ ಹೇಗೆ, ಯಾವ ಅಪ್ರೋಚ್ ಟ್ರೀಟ್ಮೆಂಟ್ ಮಾಡಬೇಕು, ಮಗುಗೆ ಚಾನ್ಸ್ ಕೊಡ್ತೀರಾ ಇಲ್ವೋ, ಟ್ರೀಟ್ಮೆಂಟಲ್ಲಿ ಇಂಪ್ರೂವ್ ಆಗೋಕ್ಕೆ ಥೆರಪಿ ಕೊಡ್ತೀರೋ ಇಲ್ವೋ. ಮನುಷ್ಯನಿಗೆ ಸ್ಟ್ರೋಕ್ ಆಗಿದೆ, ಇವಾಗ ಯಾಕೆ ಸ್ಟ್ರೋಕ್ ಆಯಿತು, ಆಯಿತು, ಇನ್ನು ಮೇಲೆ ನೆಕ್ಸ್ಟ್ ಏನು, ಹೇಗೆ ಅವನ ಲೈಫ್ ಇಂಪ್ರೂವ್ ಮಾಡಬಹುದು, ಅದೇ ಫೋಕಸ್ ಆಗ್ಬೇಕು ಅಲ್ವಾ. ಸ್ಟ್ರೋಕ್ ಆದಮೇಲೆ ಇಲ್ಲ ಲಕ್ವ ಹೊಡೆದ ಮೇಲೆ ಪರ್ಸನಿಗೆ ಫಿಸಿಕಲ್ ಡಿಸೇಬಿಲಿಟಿ ಇರಬಹುದು, ಇಲ್ಲಾದರೆ ಮಾತು ತೊಂದರೆ ಇರಬಹುದು. ನಮ್ಮ ಏರಿಯಾಸ್ ಮಾತು ತೊಂದರೆ ಇರೋರು ಜನರಿಗೆ ಇಂಪ್ರೂವ್ಮೆಂಟ್ ಮಾಡೋರು, ಯಾಕೆಂದರೆ ನಾವು ವಾಕ್ ಶ್ರವಣ ತಜ್ಞರು. ಅದಕ್ಕೋಸ್ಕರ ನಾವು ಮಾತು ತೊಂದರೆಯನ್ನು ಇಂಪ್ರೂವ್ ಮಾಡೋಕ್ಕೆ ನಮಗೆ ಟ್ರೈನಿಂಗ್ ಸಿಕ್ಕಿರೋದು. ಸೊ ನಮ್ಮ ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 10 ಇಯರ್ಸಿಂದ ನಾವು ಸ್ಟ್ರೋಕ್ ಪೇಷಂಟ್ಸ್ ಅವ್ರಿಗೆ ಮಾತು ಇಲ್ಲಾಂದರೆ ಅದಕ್ಕೆ ಅಫೇಸಿಯಾ ಅಂತ ಹೇಳ್ತೀವಿ. ಈ ಮಂತಲ್ಲಿ ಅಫೇಸಿಯಾಗೆ ಅವೇರ್ನೆಸ್ ವರ್ಲ್ಡ್ ವೈಡ್ ಮಾಡ್ತೀವಿ. ನಾವು ಪ್ರೊಫೆಷನಲ್ಸ್ ವರ್ಲ್ಡ್ ವೈಡು ಜನರಿಗೆ ಅಫೇಸಿಯಾ ವಿಷಯ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅಫೇಸಿಯಾ ಅಂದರೆ ಏನು, ಅಫೇಸಿಯಾದಲ್ಲಿ ಪೇಷಂಟ್ಗೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಲಕ್ವ ಆಗಿ ಸ್ಟ್ರೋಕ್ ಆಗಿಬಿಟ್ರೆ ತುಂಬ ದೊಡ್ಡ ತೊಂದರೆ ಅದು. ಓಕೆ ಸರಿ. ಸೊ ಈಗ ಸೊ ಅಫೇಸಿಯಾ ಅಂದರೆ ಪೇಷಂಟ್ಗೆ ಮಾತು ತೊಂದರೆ ಇರ್ಬೋದು. ಸೊ ಅವನಿಗೆ ಇಂಟೆಲೆಕ್ಚುಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಇಂಟೆಲೆಕ್ಚುಲಿ ನಾರ್ಮಲ್ ಇರ್ತಾರೆ, ಆದರೆ ಆ ಮಾತದ್ದು ಕೋಡ್ ಇದೆ ಅಲ್ಲ, ಮಾತೇ ವರ್ಡ್ಸೇ ಬರೋದಿಲ್ಲ. ಸೊ ಆ ವರ್ಡ್ನ ಮಾಡಿ ಸೆಂಟೆನ್ಸ್ ಹೆಂಗೆ ಮಾಡೋದು, ಅದು ತೊಂದರೆ ಇರ್ಬೋದು. ಇಲ್ಲಾದರೆ ಒಬ್ಬೊಬ್ಬರಿಗೆ ಅರ್ಥನೇ ಆಗಲ್ಲ ನಮ್ಮ ಮಾತು, ಏನೇನೋ ಮಾತಾಡೋ ಆನ್ಸರ್ ಕ್ವೆಶ್ಚನ್ ಏನು ಕೇಳೋದೋ ಆನ್ಸರ್ ಏನೋ ಮಾಡ್ತಾಯಿರ್ತಾರೆ. ಸೊ ಬೇರೆ ಬೇರೆ ವೆರೈಟಿ ಆಫ್ ಪ್ರಾಬ್ಲಮ್ ಆಗಬಹುದು. ಅದಕ್ಕೆ ಎಲ್ಲದಕ್ಕೂ ನಾವು ಫಸ್ಟ್ ಡೀಟೇಲ್ ಅಸೆಸ್ಮೆಂಟ್ ಮಾಡಿ ಥೆರಪಿ ಕೊಡ್ತೀವಿ. ಆದರೆ ಜನರಿಗೆ ನಮ್ಮ ದೇಶದಲ್ಲಿ ಫೇಸಿಯಾಗೆ ಥೆರಪಿ ಕೊಟ್ಟು ಇಂಪ್ರೂವ್ ಆಗಬಹುದು, ವಾಪಸ್ ಕೆಲಸಗೂ ಹೋಗ್ಬೋದು ಅಂತ ಅಷ್ಟು ಅವೇರ್ನೆಸ್ ಇಲ್ಲ. ಮತ್ತು ಫ್ಯಾಮಿಲಿಗೂ ಹೆಂಗೆ ಈ ಅಫೇಸಿಯಾ ಪೇಷಂಟ್ನ ನೋಡ್ಕೊಳ್ಬೇಕು ಅದಕ್ಕೂ ಅಷ್ಟು ಅವ್ರಿಗೆ ನಾಲೆಜ್ ಇರಲ್ಲ. ಸೊ ನಾವು ಅದಕ್ಕೆ ಈ ತಿಂಗಳು ಈ ನೆಕ್ಸ್ಟ್ 5 ಡೇಸ್ಗೆ ಫ್ರೀ ಕ್ಯಾಂಪ್ ಮಾಡ್ತಾ ಇರೋದು. ಯಾವಾಗ ಫ್ಯಾಮಿಲೀಸ್ ಬನ್ನಿ, ನಿಮಗೆ ಅರ್ಥ ಆಗಿ ಮಾಡಬೇಕು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಸ್ಟ್ರೋಕ್ ಆಗಿ ಮಾತು ಹೋಗಿದೆ, ಅವ್ರಿಗೆ ನಮಗೆ ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೀವು ಬಂದರೆ ನಾವು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಕ್ಯಾಂಪಲ್ಲಿ ನಾವು ಏನು ನಮ್ಮ ಉದ್ದೇಶ ಅಂದರೆ ಜನರಿಗೆ ಸ್ವಲ್ಪ ಗೊತ್ತಾಗಲಿ, ಥೆರಪಿ ಪ್ರಯೋಜನ ಇದೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ ನಾವು 6 ಮಂತ್ಸು ಫ್ರೀ ಥೆರಪಿ ಕೊಡ್ತೀವಿ. ದಿನಾಲು ಬರೋಕ್ಕೆ ಹೇಳ್ತೀವಿ ಎಲ್ಲರಿಗೆ, ಯಾಕೆ ಅಂದರೆ ಏನಿಗೂ ಟ್ರೀಟ್ಮೆಂಟ್ಗೆ ಇಂಪ್ರೂವ್ಮೆಂಟ್ ಬರಬೇಕಾದ್ರೆ ಪ್ರಾಕ್ಟೀಸ್ ತುಂಬ ಅವಶ್ಯ. ಸೊ ನಾನು ನೋಡಿದೆ ಪ್ರಾಕ್ಟೀಸ್ ಕೊಡೋಕ್ಕೆ ಸೊ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ದಿನಾಲು ಫ್ರೀ ಕೊಟ್ಬಿಡ್ತಾ ಇದ್ದೀವಿ. ಆವಾಗ ತುಂಬ ಇಂಪ್ರೂವ್ಮೆಂಟ್, 10 ವರ್ಷದಲ್ಲಿ ಎಷ್ಟು ಪೇಷಂಟ್ಸು ನಮ್ಮದು ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿ ಅಟ್ಲೀಸ್ಟ್ ಕೆಲಸಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಸೊ ಅದೇ ನಮ್ಮ ಉದ್ದೇಶ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಹೆಂಗೆ ಇಂಪ್ರೂವ್ ಮಾಡಿ. ತಿಂಗಳಲ್ಲಿ June 14th to 17th ನಮ್ಮ ಸಂಸ್ಥೆಯಲ್ಲಿ ಫ್ರೀ ಕ್ಯಾಂಪ್ ಮಾಡ್ತಾ ಇರೋದು. ಕನ್ಸಲ್ಟೇಷನ್ ಇಸ್ ಫ್ರೀ ಆ್ಯಂಡ್ ಆಫ್ಟರ್ ದ್ಯಾಟ್ 6 ಮಂತ್ಸ್ ಆಫ್ ಥೆರಪಿ ಆಲ್ಸೋ ವಿಲ್ ಬಿ ಫ್ರೀ.